ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ನ ಎಲ್ಲ ವೀಕ್ಷಕರನ್ನ ಸ್ವಾಗತ. ನಾನು ನಿಮ್ಮ ಸುಮಾ ದೀಪಕ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು ಕಾರ್ತಿಕ ಮಾಸ ಅಂದ್ರೆ ಬಹಳ ಅತ್ಯದ್ಭುತವಾದಂತಹ ಫಲವನ್ನು ಪಡೆಯಬಹುದಂತ ಮಾಸವಾಗಿದೆ. ಕಾರಣ ಈ ಒಂದು ಮಾಸದಲ್ಲಿ ಭಗವಾನ್ ಶಿವ ಹಾಗೂ ಭಗವಾನ್ ಶ್ರೀ ವಿಷ್ಣುವಿನ ಅನುಗ್ರಹ ಬಹಳ ಬೇಗ ನಮಗೆ ದೊರಕುತ್ತದೆ. ಕಾರಣ ಈ ಒಂದು ಮಾಸ ಆ ಎರಡು ದೇವತೆಗಳಿಗೆ ಬಹಳ ಅತ್ಯಂತ ಪ್ರಿಯಕರವಾದದ್ದು. ಎಲ್ಲಾ ದೇವರಿಗೂ ಸಹ ಪ್ರಿಯಕರವಾದದ್ದು ಇಲ್ಲ ಅನ್ನೋದಿಲ್ಲ, ಅದರಲ್ಲೂ ಸಹ ವಿಶೇಷವಾಗಿ ಈ ಒಂದು ಶಿವ ಮತ್ತು ವಿಷ್ಣುವಿಗೆ ಪ್ರಿಯಕರವಾದದ್ದು ಅಂತ ಹೇಳಲಾಗಿದೆ. ಹಾಗಾಗಿ ಈ ಒಂದು ಮಾಸದಲ್ಲಿ ನಾವು ಈ ರೀತಿಯಾದಂತಹ ನಾವು ಈ ಒಂದು ಪೂಜಾ ಪುರಸ್ಕಾರಗಳನ್ನು ಮಾಡಿದ್ರೆ ಖಂಡಿತ ನಮಗೆ ಒಳ್ಳೆಯ ಒಂದು ನಮ್ಮ ಸಮಸ್ಯೆಗಳು ಏನೇ ಇದ್ರೂ ಸಹ, ಅಂದರೆ ಈಗ ಮನೆಗಳಲ್ಲಿ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಸಮಸ್ಯೆ ಇದ್ದೇ ಇರ್ತದೆ, ಇಲ್ಲ ಅನ್ನೋದಿಲ್ಲ, ಕಿರಿಕಿರಿ ಇರ್ತದೆ, ಸಮಾಧಾನ ಇರೋದಿಲ್ಲ, ಹೊರಗೆ ನಾವು ಎಷ್ಟೊಂದು ದುಡ್ಕೊಂಡು ಲಾಭ ಪಡ್ಕೊಂಡು ಬಂದರೂ ಕೂಡ ಮನೆಗೆ ಬಂದು ನಮಗೆ ನೆಮ್ಮದಿ ಅನ್ನೋದು ಇರಬೇಕು, ಆ ನೆಮ್ಮದಿ ಅನ್ನೋದು ಕೂಡ ಸಿಗೋದಿಲ್ಲ, ಒಂಥರ ಕಿರಿಕಿರಿ ಸಮಸ್ಯೆ ಇರ್ತದೆ. ಹಾಗೆಯೇ ಮಕ್ಕಳ ವಿದ್ಯಾಭ್ಯಾಸದಲ್ಲಾಗಲಿ, ಅವರು ಎಷ್ಟೇ ಅವರು ವಿದ್ಯಾಭ್ಯಾಸದಲ್ಲಿ ತೊಡಗಿದ್ರು ಕೂಡ ಮತ್ತೆ ಮರೆವು ಅನ್ನೋದು ಕೂಡ ಇರ್ತದೆ, ಅವರಿಗೆ ಕೆಲವು ಮಕ್ಕಳಿಗೆ ಆಗ್ತಾ ಇರೋದಿಲ್ಲ, ಅಂಥದ್ದೆಲ್ಲವೂ ಕೂಡ ಒಂದು ನೆಗೆಟಿವ್ ಥಿಂಗ್ಸ್ ಎಲ್ಲ ಇರ್ತದೆ ವಿಷಯಕ್ಕೆ. ಹಾಗಾಗಿ ಅಷ್ಟೇ ಅಲ್ಲದೆ ಈ ಒಂದು ಹಣಕಾಸಿನ ವಿಚಾರದಲ್ಲಿ ನೋಡೋದಾದರೆ ಬಾಕಿ ಇರುವಂತಹ ಹಣ ಎಷ್ಟೇ ದಿನಗಳಾದರೂ ಕೂಡ ಅದು ಬರ್ತಾ ಇರೋದಿಲ್ಲ, ತುಂಬ ಸತಾಯಿಸ್ತಾ ಇರ್ತಾರೆ. ಕೊಡಬೇಕು ಅಂತ ಹೇಳ್ತಾರೆ, ಆದರೆ ಬಾಯ್ಬಿಟ್ಟು ಹೇಳಿದಾಗ ಕೊಡೋಕ್ಕೆ ತಯಾರಿರೋದಿಲ್ಲ, ಇನ್ನೂ ಒಂದಷ್ಟು ದಿನಗಳು ಹೋಗ್ತಾ ಇರ್ತದೆ. ಈ ರೀತಿ ಹಲವಾರು ರೀತಿಯಲ್ಲಿ ಹಲವಾರು ಜನರಿಗೆ ಸಮಸ್ಯೆಗಳು ಬರ್ತಾ ಇರ್ತದೆ. ಹಾಗಾಗಿ ಈ ರೀತಿಯಾದಂತಹ ಒಂದು ಪರಿಹಾರ ಮಾಡಿಕೊಂಡ್ರೆ ಖಂಡಿತವಾಗಿ ತಮ್ಮ ಮನೆಗಳಲ್ಲಿ ತಮ್ಮ ಮನೆ ಯಜಮಾನಿಗೂ ಅಷ್ಟೇ ಒಳ್ಳೆ ಫಲವನ್ನು ದೊರಕಿಸಿಕೊಡ್ತದೆ ಇಷ್ಟೇ. ಹಾಗಾಗಿ ಈ ಒಂದು ಕಾರ್ತಿಕ ಮಾಸ ವಿಶೇಷವಾದಂತಹ ಮಾಸ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಈ ಒಂದು ಕಾರ್ತಿಕ ಮಾಸದಲ್ಲಿ ಹಲವಾರು ಜನರು ಏನು ಮಾಡ್ತಾರೆ, ಈ ಒಂದು ನದಿ ಸ್ನಾನ ಅಂತ ಮಾಡ್ತಾರೆ. ತುಂಬ ಶ್ರೇಷ್ಠ ವೀಕ್ಷಕರೇ, ಒಂದು ಸಲ ಆದರೂ ನಾವು ಈ ರೀತಿ ನದಿ ಸ್ನಾನ ಈ ಒಂದು ಕಾರ್ತಿಕ ಮಾಸ ಮಾಡಿದ್ರೆ ತುಂಬ ಒಳ್ಳೆಯದು. ಕಾರಣ ನಾನು ನಿಮಗೆ ಹಲವಾರು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ, ಈ ಒಂದು ಚಂದ್ರನ ಬಿಂಬ, ಸೂರ್ಯ ಮತ್ತು ಚಂದ್ರನ ಬಿಂಬ ನಮಗೆ ಒಂದು ಟೈಮ್ನಲ್ಲಿ ಈ ಒಂದು ಟೈಮ್ ಅಂತ ಅದು ಫಿಕ್ಸ್ ಇರ್ತದೆ, ಆ ಒಂದು ಟೈಮ್ನಲ್ಲಿ ಅದನ್ನು ವಿದ್ಯುತ್ ಕಾಂತಿಯಾಗಿ ನಾವು ಅದನ್ನು ಈಗ ಏನು ಫ್ಲಾಟ್ ಆಗಿ ಈ ನೀರು ಇರ್ತದಲ್ಲ ಅದನ್ನು ಎಳ್ಕೊಳ್ತದೆ ವೀಕ್ಷಕರೇ. ಹಾಗಾಗಿ ಈ ನದಿ ಸಮುದ್ರ ಹಾಗೇನೆ ಬಾವಿ ಈ ರೀತಿಯಲ್ಲಿ ಅದನ್ನೆಲ್ಲ ಅಂತಹ ಪವರ್ ಇರ್ತದೆ ಅಂತ ಹೇಳ್ಬೋದು. ಹಾಗಾಗಿ ಈ ರೀತಿಯಾದಂತಹ ಸ್ನಾನ ಮಾಡಿದ್ರೆ ಬಹಳ ಅನುಕೂಲ ಅಂತ ಹೇಳ್ತಾರೆ. ನದಿಯ ಸ್ನಾನ ಮಾಡ್ಲಿಕ್ಕೆ ಯಾರಿಗೆ ಅನುಕೂಲ ಇರೋದಿಲ್ಲೋ ಅವರು ಬಾವಿ ನೀರಿನ ಸ್ನಾನ ಈ ರೀತಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಅದನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ ವೀಕ್ಷಕರೇ, ಆಗಲೇ ಹಲವಾರು ಬಿಡಿ ತಿಳಿಸಿದ್ದೇನೆ. ಹಾಗಾಗಿ ಈ ರೀತಿಯಾದಂತಹ ಒಂದು ಕಾರ್ತಿಕ ಮಾಸದಲ್ಲಿ ನಮ್ಮ ಮನೆಯಲ್ಲಿರುವಂತಹ ಎಂಥದೇ ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೋಬೇಕಪ್ಪ ಅಂತಂದ್ರೆ, ಈ ರೀತಿಯಾದಂತಹ ನಾವು ಭಗವಾನ್ ಮತ್ತು ಭಗವಾನ್ ಶ್ರೀ ಶಿವ ಮತ್ತು ವಿಷ್ಣುವಿನ ಒಂದು ಅನುಗ್ರಹವನ್ನು ಪಡ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ಈ ಒಂದು ತುಳಸಿ ಮಾತೆ ಬಹಳ ಮುಖ್ಯ, ಬಹಳ ಪ್ರಾಮುಖ್ಯತೆಯಿಂದ ಹೊಂದಿರುವಂತಹ ಈ ಒಂದು ತುಳಸಿ ಮಾತೆ. ಕಾರಣ ಈ ಒಂದು ತುಳಸಿ ಮಾತೆ ನಾವು ನಮ್ಮ ಮನೆಯ ಮುಂದೆ ಇಟ್ಟಿರ್ತೇವೆ, ಆ ಮನೆಯ ಮುಂದೆ ಆ ಒಂದು ತಾಯಿ ನಮ್ಮನ್ನು ಕಾವಲು ಮಾಡ್ತಿರ್ತಾಳೆ, ಕಾಯ್ತಿರ್ತಾಳೆ ನಮಗೆ. ನಮ್ಮ ಮನೆಗೆ ಯಾವುದೇ ರೀತಿಯಾದಂತಹ ಎಂಥದೇ ಒಂದು ಪರಿಸ್ಥಿತಿ ಇದ್ರೂ ಕೂಡ ಆ ಒಂದು ತಾಯಿ ತನ್ನ ಒಂದು ಲಕ್ಷಣವನ್ನು ತೋರಿಸ್ತಾಳೆ ನಮಗೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ವಿಷಯರೇ, ಪ್ರಾಚೀನ ಕಾಲದಲ್ಲೂ ಕೂಡ ನಡೆದುಕೊಂಡು ಬಂದಿರುವಂತಹ ಒಂದು ತುಳಸಿ ಮಾತೆ ಇದು ಬಹಳ ಶ್ರೇಷ್ಠಕರವಾದದ್ದು. ಹಾಗೆಯೇ ಈ ಒಂದು ತುಳಸಿ ಪೂಜೆಯನ್ನು ಬೆಳಗಿನ ಜಾವದಲ್ಲಿ ಮಾಡಿದರೆ ಬಹಳ ಅತ್ಯುತ್ತಮ, ಬಹಳ ಶ್ರೇಷ್ಠ. ಲಕ್ಷ್ಮೀದೇವಿಯ ಒಂದು ಬರುವಿಕೆಯ ಸಮಯದಲ್ಲಿ ಮಾಡಿದರೆ ಇನ್ನೂ ಅತ್ಯದ್ಭುತವಾದಂಥ ವಿಶೇಷ ಫಲವನ್ನು ಪಡೆಯಬಹುದು. ಹಾಗಾಗಿ ವೀಕ್ಷಕರೇ, ಕೆಲವರಿಗೆ ಆಗ್ತಾ ಇರೋದಿಲ್ಲ, ಆದರೆ ಅವರಿಗೆ ಸಮಯಕ್ಕೆ ತಕ್ಕ ಹಾಗೆ ಮಾಡ್ತಾರೆ, ಆದರೆ ಪ್ರತಿದಿನ ಮಾಡಿದ್ರೆ ಬಹಳ ಒಳ್ಳೆಯದು ವೀಕ್ಷಕರೇ. ಆ ಒಂದು ತಾಯಿ ನಮ್ಮನ್ನು ರಕ್ಷಣೆ ಮಾಡ್ತಾಳೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ಒಂದು ತುಳಸಿ ಗಿಡಕ್ಕೆ ನಾವು ಪೂಜೆಯನ್ನು ಸಲ್ಲಿಸುವಾಗ ಆ ಒಂದು ತುಳಸಿ ಗಿಡದ ಕೆಳಭಾಗದಲ್ಲಿ ಈ ಒಂದು ಪಾಟ್ ಆಗಲಿ ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಯಾವ ರೀತಿ ತುಳಸಿ ಗಿಡವನ್ನು ನೀವು ಹಚ್ಚಿರ್ತಿರಲ್ಲ ಆ ಒಂದು ಜಾಗದಲ್ಲಿ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿಕೊಂಡು ಅದಕ್ಕೆ ನೀರು ಹಾಕಿ ಒರೆಸಿ ಅಲ್ಲಿ ಒಂದು ಪುಟ್ಟದಾದಂತಹ ಒಂದು ರಂಗೋಲಿಯನ್ನು ಹಾಕಿ ಆ ಒಂದು ರಂಗೋಲಿಯ ಅದರ ಮುಖಾಂತರ ನಾವು ಪೂಜೆಯನ್ನು ಸಲ್ಲಿಸಿದ್ರೆ ಬಹಳ ಒಳ್ಳೆಯದು. ಅದೇ ರೀತಿ ದೀಪಾರಾಧನೆ ಕೂಡ ಮಾಡಬೇಕಾಗತ್ತೆ. ಈ ಒಂದು ಸಾಸಿವೆ ಎಣ್ಣೆ ದೀಪಾರಾಧನೆ ಮಾಡೋದು ತುಂಬ ಒಳ್ಳೆಯದು. ಅದೇ ರೀತಿಯಾಗಿ ಅದಕ್ಕೆ ಒಂದು ತುಳಸಿಗೆ ಅರಿಶಿನ ಕುಂಕುಮ ಹೂವುಗಳನ್ನು ಇರಿಸಿ ನಿಮ್ಮ ಕೈಲಾದ ಒಂದು ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿದರೆ ಖಂಡಿತ ಆ ಮಾತೆ ಕೂಡ ಲಕ್ಷ್ಮೀ ದೇವಿಯ ಇನ್ನೊಂದು ಭಾಗ ಅಂತ ಬೇಕಾದ್ರೆ ನಾವು ಹೇಳ್ಬೋದು ವೀಕ್ಷಕರೇ. ಹಾಗಾಗಿ ಆ ಅದು ತುಳಸಿ ಮಾತೆ ಅಷ್ಟೊಂದು ರಕ್ಷಣೆ ಮಾಡ್ತಾಳೆ ನಮಗೆ. ಅದೇ ರೀತಿಯಾಗಿ ಇನ್ನೊಂದು ಅತ್ಯದ್ಭುತವಾದಂತಹ ಫಲ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಆ ಒಂದು ವಿಚಾರ ಯಾವುದಪ್ಪ ಅಂದರೆ ವೀಕ್ಷಕರೇ, ಈ ಒಂದು ಕಾರ್ತಿಕ ಮಾಸದಲ್ಲಿ ನಮ್ಮಲ್ಲಿರುವಂತಹ ಎಂಥದೇ ಸಮಸ್ಯೆ ಇದ್ದರೂ ಕೂಡ ಆ ಒಂದು ಸಮಸ್ಯೆನ ನಾವು ನಮ್ಮ ಮನೆಯ ದೇವರ ಮುಂದೆ
ನಮ್ಮ ದೇವರ ಕೋಣೆಯ ದೇವರು ನಮ್ಮ ಮನೆಯ ದೇವರ ಮುಂದೆ ಅಂದ್ರೆ ನಿಮ್ಮ ನಿಮ್ಮ ಮನೆಯಲ್ಲಿ ಯಾವ ದೇವರು ನೀವು ನಡೆಸ್ಕೊಂಡು ಹೋಗ್ತೀರಿ, ನಿಮಗೆ ಅತ್ಯಂತ ಪ್ರಿಯಕರವಾದಂತಹ ಯಾವ ದೇವರು ಇರ್ತಾರೋ ಆ ದೇವರಿಗೆ ನೀವು ಪ್ರೇರಣೆ ಮಾಡಿಕೊಂಡು ಅದೇ ರೀತಿಯಾಗಿ ತುಳಸಿ ಮಾತೆಗೂ ಸಹ ನೀವು ಪ್ರೇರಣೆ ಮಾಡಿಕೊಂಡ್ರೆ ಬಹಳ ಒಳ್ಳೆ ಅದ್ಭುತ ಪಡಿತೀರಿ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ತುಳಸಿ ಮಾತೆಗೆ ನೀವು ಪ್ರೇರಣೆ ಮಾಡಿಕೊಳ್ಳುವಾಗ ಈ ರೀತಿಯಂತಹ ಪೂಜೆ ಸಲ್ಲಿದ್ರೆ ಅತ್ಯದ್ಭುತ ಫಲ ಪಡೆಯಬಹುದು ಅಂತ ಹೇಳ್ಬೋದು. ಹಾಗಾದ್ರೆ ಇದು ಯಾವುದು ಅಂತ ತಿಳಿಸ್ತೇನೆ ವೀಕ್ಷಕರೇ, ಅತ್ಯಂತ ಸುಲಭವಾದಂತಹ ಪರಿಹಾರ ಈ ಒಂದು ನೆಲ್ಲಿಕಾಯಿ. ನೆಲ್ಲಿಕಾಯಿ ದೊಡ್ಡ ನೆಲ್ಲಿಕಾಯಿ ಅಥವಾ ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ತಾರೆ, ದಪ್ಪವಾಗಿರುವಂತಹ ನೆಲ್ಲಿಕಾಯಿ ನೀವು ಬಹುಶಃ ನೋಡಿದ್ದೀರಾ. ಹಾಗಾಗಿ ಈ ಒಂದು ಕಾರ್ತಿಕ ಮಾಸದಲ್ಲಿ ಬಹಳ ವಿಶೇಷವಾಗಿರುವಂತಹ ಒಂದು ಈ ಒಂದು ವಸ್ತು ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಬೆಟ್ಟದ ನೆಲ್ಲಿಕಾಯಿಯನ್ನ ಅದನ್ನು ತೆಗೆದುಕೊಂಡು ಬಂದು ಅದನ್ನ ಸ್ವಲ್ಪ ಮೇಲ್ಭಾಗದಲ್ಲಿ ಅದನ್ನ ನಾವು ಅದನ್ನು ಕ್ಲೀನ್ ಆಗಿ ಗ್ರೌಂಡ್ ಆಗಿ ನಾವು ತಕ್ಕೋಬೇಕು. ತೆಗೆದುಕೊಂಡ ನಂತರ ಆ ಒಂದು ಭಾಗದಲ್ಲಿ ನಾವು ನಮ್ಮ ಮನೆಯಲ್ಲಿ ಮಾಡಿರುವಂತಹ ತುಪ್ಪದ ದೀಪವನ್ನು ಅದರ ಮೇಲೆ ಇಡಬೇಕು. ಆ ರೀತಿ ಇಡುವ ಹಾಗೆ ಅಷ್ಟು ಮಟ್ಟಿಗೆ ನಾವು ಅದನ್ನ ಮೇಲ್ಭಾಗದಲ್ಲಿ ಕಟ್ ಮಾಡ್ಕೋಬೇಕು. ಅದನ್ನ ತಂದ ನಂತರ ಶುಭ್ರವಾಗಿ ತೊಳೆದುಕೊಂಡು ಒರೆಸ್ಬೇಕು, ಒಣ ಬಟ್ಟೆಯಿಂದ ಒರೆಸಿ ನಂತರ ತುಪ್ಪದ ದೀಪದಿಂದ ಬತ್ತಿಯಿಂದ ಅದನ್ನ ಹಚ್ಚಿ ನಂತರ ಅದನ್ನ ನಾವು ಈ ಒಂದು ತುಳಸಿ ಮಾತೆಗೆ ನಾವು ಅದರಿಂದ ಬೆಳಗಬೇಕು. ಆ ಒಂದು ಬೆಳಗಿಸುವ ಸಮಯದಲ್ಲಿ ನಮ್ಮಲ್ಲಿ ಇರುವಂತಹ ಎಂತಹದೇ ಕಷ್ಟ ಕಾರ್ಪಣ್ಯಗಳು ಏನೇ ಸಮಸ್ಯೆ ಇದ್ರು, ಈ ಒಂದು ಮಕ್ಕಳ ಸಮಸ್ಯೆ ಆಗಲಿ, ಹಾಗೆಯೇ ಈ ಒಂದು ಮನೆಯಲ್ಲಿ ಇರುವಂತಹ ಹಿರಿಯರ ಆರೋಗ್ಯಕರ ವಿಷಯವಾಗಲಿ, ಯಾವುದೇ ಇರಲಿ, ಅದನ್ನೆಲ್ಲವೂ ಕೂಡ ಆ ಒಂದು ತಾಯಿಗೆ ನಾವು ಅರ್ಪಣೆ ಮಾಡಿದರೆ ಖಂಡಿತ ಆ ತಾಯಿ ಲಕ್ಷ್ಮೀ ದೇವಿಯ ಜೊತೆಗೆ ಕೂಡಿ ನಮ್ಮಲ್ಲಿ ಇರುವಂತಹ ಎಲ್ಲವೂ ಕೂಡ ನಮಗೆ ಕ್ಲೀನಾಗಿ ನಮಗೆ ಪ್ರಯಾಣ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಕೆಲವರಿಗೆ ನಿಧಾನವಾಗಿ ಆಗ್ತದೆ, ಕೆಲವರಿಗೆ ಸ್ವಲ್ಪ ಬೇಗ ಆಗ್ತದೆ ಅಂತ ಹೇಳ್ಬೋದು. ಕಾರಣ ತಮ್ಮ ತಮ್ಮ ಕರ್ಮಕ್ಕೆ ಅನುಸಾರವಾಗಿ ಪ್ರತಿಯೊಂದು ದೇವರು ಸಹ ತಮ್ಮ ತಮ್ಮ ಅನುಗ್ರಹವನ್ನು ಕೊಡ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದಾನೆ ನಿಮಗೆ. ಹಾಗಾಗಿ ನಿಮಗೆ ದೊರಕುವುದಂತೂ ಖಂಡಿತ, ನಿಮಗೆ ಒಳ್ಳೆಯ ಪರಿಹಾರ ದೊರಕುವುದಂತೂ ಖಂಡಿತ. ಈ ರೀತಿ ಮಾಡಿದ್ರೆ ಮಾತ್ರ ನಿಜವಾಗ್ಲೂ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಆರಾಮವಾಗಿ ನೀವು ನಿಮ್ಮ ಒಂದು ಕೆಲಸ ಕಾರ್ಪಣ್ಯಗಳನ್ನು ಮಾಡಿಕೊಳ್ಬಹುದು ಅಂತ ಹೇಳ್ಬೋದು. ಹಾಗಾಗಿ ವೀಕ್ಷಕರೇ, ಈ ರೀತಿಯಾಗಿ ಈ ಒಂದು ಕಾರ್ತಿಕ ಮಾಸದಲ್ಲಿ ಈ ರೀತಿ ನೀವು ತುಳಸಿ ಮಾತೆಗೆ ಈ ಒಂದು ಬೆಟ್ಟದ ನೆಲ್ಲಿಕಾಯಿಯ ಮುಖಾಂತರ ಈ ಒಂದು ತುಪ್ಪದ ದೀಪವನ್ನು ಮಾಡಿದರೆ, ತುಪ್ಪದ ದೀಪದಿಂದ ಆ ಒಂದು ದೇವರಿಗೆ ಬೆಳಗಿದರೆ ಅತ್ಯದ್ಭುತ ಫಲವನ್ನು ಕಾಣಬಹುದು. ಇನ್ನು ಈ ಒಂದು ಇನ್ನೂ ವಿಶೇಷವಾದದ್ದು ಅಂತಂದರೆ ಈ ಒಂದು ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಪುರಾಣ ತುಂಬ ಜನ ಮಾಡ್ತಾರೆ ವೀಕ್ಷಕರೇ. ಕಾರ್ತಿಕ ಪುರಾಣ ಪ್ರತಿದಿನ ಪಠಿಸಿದ್ರೆ ಬಹಳ ಅತ್ಯದ್ಭುತ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸೋಮವಾರದ ದಿನ ಕಾರ್ತಿಕ ಸೋಮವಾರ ಅಂತ ಹೇಳ್ತಾರೆ. ಈ ಒಂದು ಸೋಮವಾರದ ದಿನ ಈ ಒಂದು ಶಿವನಿಗೆ ಬಿಲ್ವಾರ್ಚನೆ ಅಥವಾ ಅಭಿಷೇಕ ಈ ರೀತಿ ನಾವು ಪೂಜಾ ಪುನಸ್ಕಾರ ಮಾಡಿದ್ರೆ ಖಂಡಿತ ಶಿವನಿಗೆ ಅತ್ಯಂತ ಪ್ರಿಯಕರವಾದಂಥದ್ದು ವೀಕ್ಷಕರೇ. ಕಾರಣ ಕಾರ್ತಿಕ ಮಾಸ ಅಂದ್ರೆ ಶಿವನಿಗೆ ಪ್ರಿಯ ಅಂತ ಅಂದಮೇಲೆ ಈ ರೀತಿ ಮಾಡೋದ್ರಲ್ಲಿ ಇನ್ನೂ ಅವನು ನಮ್ಮ ಮೇಲೆ ಇನ್ನೂ ಹೆಚ್ಚಾಗಿ ನಮಗೆ ನಮ್ಮ ಯಾವುದೇ ಕಷ್ಟ ಕಾರ್ಪಣ್ಯಗಳು ಇದ್ರೂ ಕೂಡ ಅದನ್ನ ಅವನು ನಮಗೆ ಪರಿಹಾರ ಮಾಡಿಕೊಡ್ತಾನೆ ಅಂತ ಹೇಳ್ಬೋದು. ಹಾಗಾಗಿ ನಾವು ಯಾವುದೇ ಕೆಲಸವನ್ನು ಕಾರ್ಯವನ್ನು ಮಾಡಬೇಕಾದ್ರೂ ಕೂಡ ನಾವು ಶ್ರದ್ಧೆ ತಾಳ್ಮೆಯಿಂದ ಮಾಡಬೇಕು ವೀಕ್ಷಕರೇ. ತುಂಬ ಗಡಿಬಿಡಿಯಾಗಿ ನಾನು ಈ ಸೋಮವಾರ ಮಾಡಿದೆ, ನಂಗೆ ಮುಂದಿನ ಸೋಮವಾರ ನಂಗೆ ಮಾಡಿಕೊಟ್ಟಿಲ್ಲ ಅಂತ ಹೇಳಿ ಹಲವಾರು ಜನರು ಹಲವಾರು ರೀತಿಯಲ್ಲಿ ಹೇಳ್ತಿರ್ತಾರೆ. ಆದರೆ ನಿಮ್ಮ ನಿಮ್ಮ ಯೋಗ್ಯತೆಗೆ ತಕ್ಕ ಹಾಗೆ, ನಿಮ್ಮ ಪಾಪ ಪುಣ್ಯಗಳು ತಕ್ಕ ಹಾಗೆ, ನಿಮಗೆ ಶ್ರಮ, ನೀವು ಎಷ್ಟು ನೀವು ಪೇಷನ್ಸ್ ಅಲ್ಲಿ ಇರ್ತಿರಲ್ಲ ಆ ರೀತಿಯಾಗಿ ನಿಮಗೆ ಫಲ ಕೊಡ್ತಾರೆ ಅಂತ ಹೇಳ್ಬೋದು. ಯಾರೇ ಆಗಲಿ ಹಾಗೆ ಒಂದೇ ಸಲ ನಿಮಗೆ ದುಡ್ಡು ಕೊಡು ಅಂದರೆ ಕೊಡೋದಿಲ್ಲ. ನಿಮ್ಮ ಕೈಯಿಂದ ಕೆಲಸ ಪಡೆದುಕೊಂಡು ನಂತರ ನಿಮ್ಮ ಕೆಲಸ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಮಾತ್ರ ಅವ್ರು ನಿಮಗೆ ದುಡ್ಡು ಕೊಡ್ತಾರಲ್ವ. ಅದೇ ರೀತಿಯಾಗಿ ಈ ಭಗವಂತನು ಸಹ ಅಷ್ಟೇ, ಭಗವಂತನ ಮೇಲೆ ತುಂಬ ದೊಡ್ಡದಾದ ದಯೆ. ಹಾಗಾಗಿ ಈ ಒಂದು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಅದ್ಭುತವಾದಂತಹ ಫಲವನ್ನು ಪಡೆಯಬಹುದು ಚಿತ್ರೆ. ಹಾಗಾಗಿ ಈ ಒಂದು ಶಿವನ ಮತ್ತು ವಿಷ್ಣುವಿನ ಆಲಯಕ್ಕೆ ಹೋಗಿ ನಾವು ದರ್ಶನ ಪಡೆದುಕೊಂಡ್ರೆ ಇನ್ನೂ ಬಹಳ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ಸಾಯಂಕಾಲದ ಸಮಯದಲ್ಲಿ ಈ ಒಂದು ತುಳಸಿ ಮಾತೆಯ ದೀಪಾರಾಧನೆ ಮಾಡಿದ್ರೆ ಖಂಡಿತ ಅತ್ಯದ್ಭುತ ಫಲ ಪಡೆಯುತ್ತೇವೆ ನಾವು. ಹಾಗೆ ಮನೆಯಲ್ಲಿ ಶಾಂತಿ, ಸುಖ, ನೆಮ್ಮದಿ ಕೂಡ ನಾವು ಕಾಣಬಹುದು ಅಂತ ಹೇಳ್ಬೋದು. ಹೀಗೆ ಈ ರೀತಿಯಾಗಿ ಈ ಒಂದು ಕಾರ್ತಿಕ ಮಾಸದ ವಿಶೇಷವಾದಂತಹ ಒಂದು ಫಲವನ್ನು ನಾವು ಪಡೆಯುವಂತಹ ಒಂದು ಪರಿಹಾರ ತಿಳಿಸಿಕೊಟ್ಟಿದ್ದೇನೆ. ಹೀಗೆ ಇನ್ನು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ, ಧನ್ಯವಾದಗಳು.